श्रीनिवासं जगन्नाथं पद्मावत्या विराजितं ब्रह्माद्देहि विनुतं वंदे कुलदेवं रमापतिं बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत् स्मरणात् भवेत्। पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे। सुषमीन्द्र कराब्जोत्थं राघवेन्द्र गुरुप्रियं सुयतीन्द्र गुरुं वंदे मूलरामार्चने रतम्। सर्वे सुखिनस्सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। चतुर्मास्यद परम पवित्रवादंतः ई आषाढ शुक्लद हुण्णिमे दिनदंदु विशेषवागि श्रीमठद अनूचानवादंतः संप्रदाय पद्धतिगळिगे अनुसरिसि चतुर्मास्यदल्लि मुंबरुव संकल्पकेयन्नु कूर्ता इद्दारे। ಆ ಒಂದು ಶುಭ ಸಂದರ್ಭವನ್ನು ನಿಮಿತ್ತ ಮಾಡಿಕೊಂಡು ಮೃತ್ತಿಕಾ ಸಂಗ್ರಹಣ ಎನ್ನುವಂತಹ ವಿಶೇಷ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಇಂದು ಅನೇಕ ಜನ ವೇದ ವಿದ್ವಾಂಸರು ಶಾಸ್ತ್ರ ವಿದ್ವಾಂಸರು ವೈದಿಕರು ಶ್ರೀಮಠದ ಶಿಷ್ಯರು ಭಕ್ತರು ಇವರುಗಳ ಸಮಕ್ಷಮದಲ್ಲಿ ಯಾವ ಮೃತ್ತಿಕಾ ಸಂಗ್ರಹಣದ ಕಾರ್ಯಕ್ರಮ ಅನ್ನುವಂಥದ್ದು ಸಂಪನ್ನಗೊಂಡಿದೆ। ಮೃತ್ತಿಕಾ ಸಂಗ್ರಹಣ ಚಾತುರ್ಮಾಸ್ಯ ದೀಕ್ಷಾಬದ್ಧರಾಗಿರ್ತಕ್ಕಂತಹ ಯತಿಗಳಿಗೆ ಆ ಚಾತುರ್ಮಾಸ್ಯದ ಅವಧಿಯಲ್ಲಿ ಅವರಿಗೆ ಬೇಕಾಗುವಂತಹ ಅಶೌಚಕ್ಕೆ ಬೇಕಾಗುವಂತಹ ಮೃತ್ತಿಕೆಯನ್ನು ಸಂಗ್ರಹ ಮಾಡುವಂತಹ ಒಂದು ಸಂಪ್ರದಾಯ ಇದು ಆಗಿದೆ। ಆ ನಂತರದಲ್ಲಿ ಇಲ್ಲಿಂದ ನಾವು ರಾಘವೇಂದ್ರ ಸ್ವಾಮಿಗಳವರು ಅವರು ಬೃಂದಾವನ ಪ್ರವೇಶ ಮಾಡುವ ಮುನ್ನ ನಮ್ಮ ಪೂರ್ವ ಪರಂಪರೆಯ ಎಲ್ಲ ಯತಿವರೇಣ್ಯರು ಅದೇ ರೀತಿಯಾಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರು ತುಂಗಭದ್ರಾ ನದಿ ತೀರದ ಈ ಪವಿತ್ರ ಸ್ಥಳದಲ್ಲಿ ಅವರು ಕುಳಿತುಕೊಂಡು ಪ್ರಾತಃ ತುಳಸಿ ವಂದನಾದಿಗಳನ್ನು ಆಚರಿಸಿ ಇಲ್ಲಿಂದಲೇ ತಮ್ಮ ಮೃತ್ತಿಕಾ ಶೌಚಕ್ಕೆ ಬೇಕಾಗುವಂತಹ ಮೃತ್ತಿಕೆಗಳನ್ನು ಮೃತ್ತಿಕಾ ಸ್ನಾನಾದಿಗಳಿಗೆ ಬೇಕಾಗುವಂತಹ ಮೃತ್ತಿಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದರು ಎಂಬುದಾಗಿ ಶ್ರೀಮಠದ ಇತಿಹಾಸವಾದ್ದರಿಂದ ಇಂತಹ ಒಂದು ತುಂಗಭದ್ರಾ ಪವಿತ್ರ ತೀರದ ಈ ತುಳಸಿ ವನದಿಂದ ಮೃತ್ತಿಕಾ ಸಂಗ್ರಹಣವನ್ನು ಮಾಡತಕ್ಕಂಥದ್ದು ಅನೂಚಾನವಾಗಿ ಬಂದಿರತಕ್ಕಂಥ ಸಂಪ್ರದಾಯವಾಗಿದೆ। ಅದರ ಹಿನ್ನೆಲೆಯಲ್ಲಿ ಇಂದು ರಾಘವೇಂದ್ರ ಸ್ವಾಮಿಗಳವರ 349ನೇ ವರ್ಷದ ಆರಾಧನಾ ಮಹೋತ್ಸವವು ಏನು ಪ್ರಾರಂಭವಾಗ್ತಾ ಇದೆ ತತ್ಪೂರ್ವಭಾವಿಯಾಗಿ ಚಾತುರ್ಮಾಸ್ಯದ ಅಂಗವಾಗಿ ಈ ಮೃತ್ತಿಕಾ ಸಂಗ್ರಹಣ ಮಹೋತ್ಸವವನ್ನು ಇಂದು ನಾವು ಮಾಡಿದ್ದೇವೆ। ಇದನ್ನು ಇಲ್ಲಿಂದ ಸುವರ್ಣದ ಪಲ್ಲಕ್ಕಿಯಲ್ಲಿ ವೇದ ಪಾರಾಯಣ ಶಾಸ್ತ್ರ ಪಾರಾಯಣ ವಿಷ್ಣು ಸಹಸ್ರನಾಮಾದಿ ಅನೇಕ ಸ್ತೋತ್ರಗಳ ಪಾರಾಯಣ ವಾದ್ಯ ವೈಭವಗಳೊಂದಿಗೆ ಶ್ರೀಮಠದ ಎಲ್ಲ ಬಿರುದು ಬಾವಡಿಗಳೊಂದಿಗೆ ಇಲ್ಲಿಂದ ನಾವು ಶ್ರೀಮಠಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಪ್ರದಕ್ಷಿಣಾಕಾರವಾಗಿ ಬಂದು ಈ ಮೃತ್ತಿಕೆಯನ್ನು ಗುರುಸಾರ್ವಭೌಮರ ಮೊದಲಾದಂತಹ ಬೃಂದಾವನದ ಮುಂಭಾಗದಲ್ಲಿ ಇರಿಸಿ ಪ್ರಾರ್ಥಿಸಿ ಆನಂತರದಲ್ಲಿ ಅದನ್ನು ಬೃಂದಾವನದ ಮೇಲೆ ಹಾಕಿ ಅವರ ಚಾತುರ್ಮಾಸ್ಯದ ಅವಧಿಯಲ್ಲಿ ಆ ಎಲ್ಲ ಯತಿಗಳ ಒಂದು ಮೃತ್ತಿಕಾ ಉಪಯೋಗಕ್ಕೋಸ್ಕರವಾಗಿ ಬಳಸ್ತೇವೆ ಎಂಬುವ ಶುದ್ಧ ಸಾತ್ವಿಕ ಒಂದು ಅನುಸಂಧಾನದ ಹಿನ್ನೆಲೆಯಲ್ಲಿ ಈ ಮೃತ್ತಿಕೆಯನ್ನು ಕೊಂಡೊಯ್ತಾ ಇದ್ದೇವೆ। ಮತ್ತು ಈ ಮೃತ್ತಿಕೆಯನ್ನೇ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಏನು ಬೃಂದಾವನದ ಮೇಲೆ ಇರಿಸ್ತೇವೆ ಆ ಬೃಂದಾವನದಲ್ಲಿರತಕ್ಕಂಥ ಮೃತ್ತಿಕೆಯನ್ನು ಚಾತುರ್ಮಾಸ್ಯದ ಅವಧಿ ಆದ ಕೂಡಲೇ ಅದನ್ನು ಬೃಂದಾವನ ಪ್ರತಿಷ್ಠಾಪನೆಗೆ ಉಪಯೋಗಿಸುವಂತಹ ಸಂಪ್ರದಾಯವು ಕೂಡ ಬಂದಿದೆ। ಅದೇ ರೀತಿಯಾಗಿ ಅನೇಕ ರೋಗಗಳಿಗೆ ಅನೇಕ ಉಪದ್ರವಗಳಿಗೆ ಭೂತಪ್ರೇತ ಪಿಶಾಚಾದಿ ಪೀಡೆಗಳಿಗೆ ಪರಿಹಾರಕ ಔಷಧ ರೂಪವಾಗಿಯೂ ಕೂಡ ಇದನ್ನು ಸ್ವೀಕರಿಸುವಂತಹದ್ದು ಯದ್ಬೃಂದಾವನ ಮೃದ್ವಿಲೇಪನವಿಕ ಅಂತ ಹೇಳಿದಂತೆ
ಬೃಂದಾವನದ ಗತವಾಗಿರ್ತಕ್ಕಂಥ ಈ ಮೃತ್ತಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ಎಲ್ಲ ರೋಗಗಳ ಪರಿಹಾರಕವಾದದ್ದು, ಅತೀಂದ್ರಿಯ ಶಕ್ತಿಯಿಂದ ಕೂಡಿರತಕ್ಕಂತಹ ದಿವ್ಯ ಔಷಧಿಯಾಗಿದೆ. ಇದರಿಂದ ರೋಗಾರ್ಥಿಗಳು ಇದನ್ನು ನೀರಿನಲ್ಲಿ ಕಲಿಸಿ ಅಭಿಮಂತ್ರಿಸಿ ಅದನ್ನು ಪಾದೋದಕ ರೂಪವಾಗಿ ಸ್ವೀಕಾರ ಮಾಡತಕ್ಕಂಥದ್ದು, ಅದೇ ರೀತಿಯಾಗಿ ಮನೆಯಲ್ಲಿ ಮೃತ್ತಿಕೆಯನ್ನು ಇರಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಮೃತ್ತಿಕೆಯನ್ನು ಧಾರಣೆ ಮಾಡತಕ್ಕಂಥದ್ದು, ಅದೇ ರೀತಿಯಾಗಿ ಅದಕ್ಕೆಲ್ಲದಕ್ಕೂ ಮಿಗಿಲಾಗಿ ಶ್ರೀಮಠದ ಸದ್ಯದ ಪೀಠಾಧಿಪತಿಗಳು ಯಾರಿರ್ತಾರೆ ಅವರು ಈ ಮೃತ್ತಿಕೆಯನ್ನು ಅಭಿಮಂತ್ರಿಸಿ ಎಲ್ಲೆಲ್ಲಿ ಶಾಖಾಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಅವರು ಶ್ರೀಮಠದ ಪದ್ಧತಿ ಪ್ರಕಾರವಾಗಿ ಅಲ್ಲಲ್ಲಿ ಆ ಮೃತ್ತಿಕೆಯನ್ನು ರಾಯರನ್ನು ಪ್ರಾರ್ಥಿಸಿ ಪ್ರತಿಷ್ಠಾಪನಾ ಪೂರ್ವ ಅಂಗವಾಗಿ 48 ದಿನಗಳ ಕಾಲ ರಾಯರಲ್ಲಿ ಪ್ರಾರ್ಥಿಸಿ ಸ್ವಾಮಿ ಈ ಮೃತ್ತಿಕೆಯಲ್ಲಿ ವಿಶೇಷವಾಗಿ ತಾವು ಸನ್ನಿಹಿತರಾಗಿ ಅಲ್ಲಲ್ಲಿ ಸ್ಥಾಪನೆ ಮಾಡತಕ್ಕಂತಹ ಮಠಗಳಲ್ಲಿ ಬೃಂದಾವನಗಳಲ್ಲಿ ತಾವು ವಿರಾಜಮಾನರಾಗಿ ಭಕ್ತರನ್ನು ಅನುಗ್ರಹಿಸಬೇಕು ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥಿಸಿ ಇಲ್ಲಿ ಹಾಕಿದ ಮೃತ್ತಿಕೆಯನ್ನೇ ನೇರವಾಗಿ ಪ್ರತಿಷ್ಠೆಗೆ ತೆಗೆಯೋದಲ್ಲ, ಪ್ರತಿಷ್ಠಾಂಗವಾಗಿ ಮೃತ್ತಿಕೆಯನ್ನು ಬೃಂದಾವನದ ಮೇಲಿರತಕ್ಕಂಥ ಮೃತ್ತಿಕೆಯನ್ನು ಅವರನ್ನು ಪ್ರಾರ್ಥಿಸಿ ಅವರನ್ನು ವಿಶೇಷವಾಗಿ ಪ್ರಸನ್ನೀಕರಿಸಿಕೊಂಡು ಆ ಸನ್ನಿಧಾನವನ್ನು ಚಿಂತನೆಯನ್ನು ಮಾಡಿ ಅದರ ಭಾಗವನ್ನು ಬೇರ್ಪಡಿಸಿ ಆ ಮೃತ್ತಿಕೆಯನ್ನು ಕೊಂಡೊಯ್ದು 48 ದಿನಗಳ ಕಾಲ ವಿಶೇಷವಾಗಿ ಪೂಜಿಸಿ ಅದನ್ನು ಕೊಂಡೊಯ್ದು ವಿದ್ಯುಕ್ತವಾಗಿ ಅಲ್ಲಲ್ಲಿ ಶಾಖಾಮಠಗಳನ್ನು ಮೃತ್ತಿಕಾ ಬೃಂದಾವನದ ಶಾಖಾಮಠಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಕ್ರಮವಾಗಿದೆ. ಈ ಎಲ್ಲ ಕ್ರಮವನ್ನು ಭಕ್ತಾದಿಗಳು ದೇಶದ ಉದ್ದದಗಲಕ್ಕೂ ಕೂಡ ಎಲ್ಲ ಆಸ್ತಿಕರು ಕೂಡ ಮತಾತೀತವಾಗಿ ಇದನ್ನು ಗಮನಿಸಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಆ ಪರಂಪರೆಗೆ ವಿಶೇಷವಾಗಿ ಒತ್ತು ಕೊಟ್ಟು ಆ ಪದ್ಧತಿ ಆ ಪ್ರಕಾರ ಆ ಸಂಪ್ರದಾಯವನ್ನು ಆಚರಿಸಿದ ಮಾತ್ರ ಅಲ್ಲಿ ವಿಶೇಷ ಸನ್ನಿಧಾನ ಅನ್ನುವಂಥದ್ದು ಏರ್ಪಡ್ತದೆ. ಇದಕ್ಕೆ ಹೊರತಾಗಿ ತಮ್ಮ ಮನಬಂದಂತೆ ಬೃಂದಾವನ ಪ್ರತಿಷ್ಠಾಪನೆ ಮತ್ತು ಮೃತ್ತಿಕೆಯನ್ನು ಇರಿಸದೇ ಇರುವಂಥದ್ದು, ಮೃತ್ತಿಕೆಯನ್ನು ಇಲ್ಲಿಂದ ಪಡೆಯದೇ ಇರತಕ್ಕಂಥದ್ದು, ಮತ್ತು ಮೃತ್ತಿಕೆ ಇರಿಸಿದ್ದೇವೆ ಅಂತ ಜನಗಳಿಗೆ ಒಂದು ಬೇರೆ ರೀತಿಯಾಗಿ ಮೋಹಕವಾದ ಮಾತುಗಳನ್ನು ಆಡ್ತಕ್ಕಂಥದ್ದು ಯಾವುದೂ ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ನೇರವಾಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡಿ ಕರೆದುಕೊಂಡು ಹೋಗಿ ಅಲ್ಲಿ ಕೂಡಿಸುವಂತಹ ಒಂದು ಅಭಿಪ್ರಾಯ ಆಗುವುದಿಲ್ಲ. ಆದ್ದರಿಂದ ಎಲ್ಲ ಶ್ರೀಮಠದ ಶಿಷ್ಯರು ಭಕ್ತರು ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಮಠಾಧಿಪತಿಗಳು ಮಠದ ಎಲ್ಲ ಶಾಖಾಮಠಗಳನ್ನು ಸ್ಥಾಪಿಸಬೇಕು ಅನ್ನುವಂತಹ ಸಮಿತಿಗಳು ಎಲ್ಲರೂ ಕೂಡ ಇದನ್ನು ಗಮನಿಸಿ ಈ ವಿದ್ಯುಕ್ತವಾದಂತಹ ಪದ್ಧತಿಯನ್ನು ಅನುಸರಿಸಬೇಕು. ಇದರಿಂದಲೇ ರಾಯರ ವಿಶೇಷ ಸನ್ನಿಧಾನ ಅನ್ನುವಂಥದ್ದು ಅಲ್ಲಿ ಮೂಡ್ತದೆ ಎಂಬುದನ್ನು ಮತ್ತೊಮ್ಮೆ ಎಲ್ಲ ಮಾಧ್ಯಮಗಳ ಮೂಲಕವಾಗಿ ಜನಗಳಿಗೆ ಭಕ್ತರಿಗೆ ಆಸ್ತಿಕರಿಗೆ ನಾವು ತಿಳಿಸ್ತಾ ಇದ್ದೇವೆ. ಇಂತಹ ಯಾರೇ ಇಲ್ಲೇ ಮೃತ್ತಿಕೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಒಂದು ಆ ಸದ್ಯದ ಪೀಠಾಧಿಪತಿಗಳ ಒಂದು ಅವರ ವಿಶೇಷವಾದಂತಹ ಸಂಪ್ರದಾಯಗಳನ್ನು ತಿಳ್ಕೊಂಡು ಅವರ ಕೈಯಿಂದ ಮಾಡಿಸಬೇಕು. ಅವರಿಗೆ ಬರಲಿಕ್ಕೆ ಅನುಕೂಲವಾಗದೇ ಇದ್ದಾಗ ಇಲ್ಲಿ ಬಂದು ಕ್ರಮ ಪ್ರಕಾರವಾಗಿ ಮೃತ್ತಿಕೆಯನ್ನು ಪಡೆದು ಅದನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಕ್ರಮ ಇದೆ. ಒಟ್ಟಾರೆ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರದ ಉಪದೇಶ, ಅದರ ಜಪ, ಅದರ ಸಿದ್ಧಿ, ತನ್ಮ ತತ್ಸಂಪ್ರದಾಯಗಳ ಮೂಲಕವಾಗಿ ಮಾಡುವಂತಹ ಪ್ರತಿಷ್ಠೆಯೇ ಅದು ನಿಜವಾದ ಪ್ರತಿಷ್ಠೆ ಮತ್ತು ಅದು ರಾಯರ ಪೂರ್ಣ ಸನ್ನಿಧಾನಕ್ಕೆ ಅದು ಕಾರಣ ಎಂಬುವಂತಹ ವಿಶೇಷವನ್ನೆಲ್ಲವನ್ನು ಹೇಳ್ತಾ ಇಂತಹ ಪರಮ ಪವಿತ್ರವಾದಂತಹ ದಿನದಲ್ಲಿ ತುಂಗಭದ್ರಾ ನದಿ ತೀರದ ಈ ತುಳಸೀವನದಿಂದ ಈ ಮೃತ್ತಿಕಾ ಸಂಗ್ರಹಣೋತ್ಸವವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕವಾಗಿರತಕ್ಕಂತಹ ಒಂದು ಸನ್ನಿವೇಶ. ಆದರೆ ಈ ಬಾರಿ ವಿಶ್ವವ್ಯಾಪಿಯಾಗಿ ಎಲ್ಲ ಮನುಕುಲವನ್ನು ತುಂಬ ಭಯಭ್ರಾಂತರನ್ನಾಗಿ ಮಾಡ್ತಾ ಇರತಕ್ಕಂಥ ಕೊರೋನಾ ಮೊದಲಾದ ಉಪದ್ರವಗಳ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಾರ್ವಜನಿಕರ ಒಂದು ಸಂದಣೆಯನ್ನು ಈ ಪ್ರಾಂತದಲ್ಲಿ ಸೇರಿಸಿದೆ. ಕೇವಲ ವಿವಕ್ಷಿತರಾದಂತಹ ಮತ್ತು ಸೀಮಿತವಾದಂತಹ ಪರಿವಾರ ವಿದ್ವಾಂಸರು ಇವರೊಂದಿಗೆ ನಾವಿಲ್ಲಿ ಆಗಮಿಸಿ ಈ ಮೃತ್ತಿಕಾ ಸಂಗ್ರಹಣವನ್ನು ಮಾಡಿದ್ದೇವೆ. ಇದರಿಂದ ಪ್ರೀತರಾದಂತಹ ಆ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ, ಲೋಕಕ್ಕೆ ಸಕಲ ಉಪದ್ರವಗಳನ್ನು ಪರಿಹಾರ ಮಾಡಲಿ. ಚಾತುರ್ಮಾಸ್ಯಾದಿ ವ್ರತಗಳು ಮತ್ತು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮೊದಲಾದಂತಹ ಉತ್ಸವಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ, ಲೋಕಕ್ಕೆಲ್ಲ ಕ್ಷೇಮವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಗುರುಗಳನ್ನು ವಿಶೇಷವಾಗಿ ಸ್ಮರಿಸ್ತಾ ಈ ಮೃತ್ತಿಕೆಯನ್ನು ನಾವು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಇಲ್ಲಿಂದ ಮುಂದಕ್ಕೆ ಮಠದ ಒಂದು ಪ್ರಾಂಗಣಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಸಂಭೋದವೃದ್ಧನಾರ ಮಹಾಂ ಸತತ ಸನ್ನಿಧಾದೇವದಾದಂದಾಯಾನ ಮಹಾಂ ಶ್ರೀ ಸುಧೀಂದ್ರವರಪುತ್ರಗಾನ ಮಹಾಂ ವೈಷ್ಣವಸಿದ್ಧಾಂತ ಪ್ರತಿಷ್ಠಾಪಕಾನ ಮಹಾಂ ವಿದುರ್ಜಲಗಾನ ಮಹಾಂ ಜ್ಞಾನಪ್ರಚಾರಾದಿವರ್ಧನಾನ ಮಹಾಂ ತ್ರಿಗಾಧಿಮಾತಂ ನಿಗಂಡೀಮಾನ ಮಹಾಂ ಸರ್ವವಿದ್ಯಾಪ್ರವೀಣಾನ ಮಹಾಂ ದಯಾ ದಾಕ್ಷಿಣ ವೈರಾಗ್ಯಾಧಿಯಾಲೀನ ಮಹಾಂ ರಾಮಪಾದಾಂಬುಜಾರಕ್ತಾನ ಮಹಾಂ ರಾಮದಾರ ಪ್ರಾರಕ್ತಾನ ಮಹಾಂ ರಾಮದಾದಪ್ರಾರಕ್ತಾನ ಮಹಾಂ ದುರ್ವಾದಿದ್ವಾನ್ ದ್ರವೇನ ಮಹಾಂ ವೈಷ್ಣವೇಂದ್ರೇನ ಮಹಾಂ ವ್ಯಾಪಾರ ಪ್ರಾರಕ್ತಾನ ಮಹಾಂ ಅಗಮ್ಯ ಮಹಿಮ್ನೇನ ಮಹಾಂ ಮಹಾಜಡೇನ ಮಹಾಂ ಶ್ರೀಮದ್ಭವದುರ್ಗಾಮ್ಯುದೇನ ಮಹಾಂ ಪದವಾಕ್ಯ ಪ್ರಮಾಣ ಪಾರಾವಾರ ವಾರಂಗದಾನ ಮಹಾಂ ಯೋಗೀಂದ್ರ ಗುರವೇನ ಮಹಾಂ ಮಂತ್ರಾಲಯ ನಿಲಯಾನ ಮಹಾಂ ಪರಮಹಂಸರಾಜಕಾಚಾರ್ಯಾನ ಮಹಾಂ ಸಮಗ್ರೇಕಾವ್ಯಾಖ್ಯಾರ್ಥರೇನ ಮಹಾಂ ಚಂದ್ರಿಕಾ ಪ್ರಕಾರಣೇನ ಮಹಾಂ ಸತ್ಯಾಧಿರಾಜ ಗುರವೇನ ಮಹಾಂ ಮುಕ್ತವತ್ಸಲಾನ ಮಹಾಂ ಪ್ರತ್ಯಕ್ಷಬಲಗಾನ್ ಮಹಾಂ ಜ್ಞಾನಪ್ರದಾಯಕಾನ್ ಮಹಾಂ ಸರ್ವಪೂಜಾನ್ ಮಹಾಂ ತರ್ಕದಾನ ವ್ಯಾಖ್ಯಾರ್ಥರೇನ ಮಹಾಂ ವಿಷ್ಣುಪಾದಗಾನ್ ಮಹಾಂ ವಿಷ್ಣು ಭೈಮಾನ ಗುರುವೇನ ಮಹಾಂ ಆರ್ಯಾನ ವರ್ತನೇನ್ ಮಹಾಂ ನಿರಸ್ತಭವಜಾನ್ ಮಹಾಂ ನಿರವದ್ಧ ವೇದಾನ್ ಮಹಾಂ ಪ್ರತ್ಯರ್ಥಿಮುಖದ್ರಿಂದಾನ ಭಾಜಾನ್ ಮಹಾಂ ಯಮನೇಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿಷ್ಠಾನ ಯೋಗಾನುಷ್ಠಾನಿ ಮಾನ ಪ್ರಾರಂಭ ಆಗುತ್ತೆ.